ನೋಡಿ ಇವರು ಅಣ್ಣ ತಮ್ಮಂದರು ಇಲ್ಲ ಅಂತ ಹೇಳಿದ್ದಾರೆ ಯಾಕಪ್ಪ ಅಂದ್ರೆ ಒಂದು ಸ್ವಲ್ಪ ಅವ್ರ ಹತ್ರ ಜಗಳ ಆಡಿ ಎಲ್ಲರಿಂದ ಒಂದು ತಂದೆ ತಾಯಿ ಹತ್ರ ಎಲ್ಲರಿಂದ ಒಂದು ದೂರ ಆಗಿರೋದ್ರ ಬಗ್ಗೆ ಹೇಳಿದ್ದಾರೆ ಇವರು ಹನ್ನೊಂದು ವರ್ಷದಿಂದ ಒಬ್ಬರೇ ಒಂದು ವಾಸ ಮಾಡುವುದಾಗಿ ತಿಳಿಸಿದ್ದಾರೆ ಇವರು ಒಬ್ಬರೇ ಇರ್ತಾರಂತೆ ಇಪ್ಪತ್ತೆಂಟು ಸಾವಿರದ ಆರುನೂರು ರೂಪಾಯಿ ಸಂಬಳ ಇರುವಂಥ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಇವರು ಇವರು ಇನ್ನು ಸುಖ ನೋಡಿಲ್ಲ ಜೊತೆಗೆ ತೃಪ್ತಿನೂ ಇಲ್ಲ ಅಂತ ನಮಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ನೋಡಿ ಇವರ ಒಂದು ಕಂಪ್ಲೀಟ್ ಆದಂತ ಮಾಹಿತಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಸ್ನೇಹಿತರೆ ನಂಬರ್ ಒನ್ ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿ ಇವರು ನಿಮ್ಮ ಯಾವುದೇ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಪರಿಹಾರವನ್ನ ಮಾಡಿಕೊಡುತ್ತಾರೆ ನೀವು ಎಷ್ಟೋ ಜ್ಯೋತಿಷ್ಯಗಳಲ್ಲಿ ಕೇಳಿ ಮನ ನೊಂದಿದ್ದರೆ ಇವರು ಫೋನಿನ ಮೂಲಕ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಿ ನೋಡಿ ಇವರು ಒಂದು ಎಜುಕೇಶನ್ ಅನ್ನ ಮುಗಿಸಿ ಒಂದು ಎರಡು ವರ್ಷದ ನಂತರ ಇವರು ಕೆಲಸಕ್ಕೆ ಸೇರ್ಕೊಂಡ್ರಂತೆ ಆ ಒಂದು ಪ್ರೈವೇಟ್ ಒಂದು ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಇವರು ಇಪ್ಪತ್ತ ಇಪ್ಪತ್ತೆಂಟು ಸಾವಿರದ ಆರ್ನೂರು ರೂಪಾಯಿ ಸಂಬಳ ಇರುವುದಾಗಿ ನಮಗೆ ಮಾಹಿತಿಯಲ್ಲಿ ಸ್ಪಷ್ಟತೆಯನ್ನು ನೀಡಿದ್ದಾರೆ ಇವರು ಬಂದು ಎಂಟೆಕ್ ಎಜುಕೇಶನ್ ಅನ್ನ ಮುಗಿಸಿರೋದ್ರ ಬಗ್ಗೆ ನಮಗೆ ಮಾಹಿತಿಯಲ್ಲಿ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ ನೋಡಿ ಇದು ಬಂದು ಇವರ ಒಂದು ಸ್ವಂತ ಒಂದು ಮನೆ ಸ್ನೇಹಿತರೆ ಇವರ ಒಂದು ಸ್ವಂತ ಒಂದು ತಂದೆಯವರೇ ಈ ಒಂದು ಮನೆಯನ್ನ ಕಟ್ಸ್ಕೊಟ್ಟಿದ್ದಾರೆ ಆದರೆ ಎರಡು ಮನೆ ಇದ್ವು ಒಂದು ಅಣ್ಣ ತಮ್ಮಂದ್ರಿಗೆ ಹೋಗಿದೆ ಬಟ್ ಇವ್ರಿಗೊಂದು ಮನೆ ಬಂದಿರುವುದಾಗಿ ಈ ಒಂದು ಮನೆಯ ಬಗ್ಗೆ ನಮಗೆ ಮಾಹಿತಿಯಲ್ಲಿ ತಿಳಿಸಿದ್ದಾರೆ ಇದು ಎರಡು ಬೆಡ್ರೂಮು ಒಂದು ಬಾತ್ರೂಮ್ ಇರುವಂತ ಮನೆಯಾಗಿದೆ ಸ್ನೇಹಿತರೆ ನೋಡಿ ಈಗ ಇವರ ಒಂದು ಬದುಕಿನ ಒಂದು ಸತ್ಯವನ್ನು ಹೇಳಿದ್ದಾರೆ ಏನು ಹೇಳಿದ್ದಾರಪ್ಪ ಅಂದರೆ ನೋಡಿ ಅಣ್ಣ ತಮ್ಮಂದರು ಒಂದು ಬೇರೆ ಬೇರೆ ಆದರೂ ಆ ಒಂದು ಸಂದರ್ಭದಲ್ಲಿ ಆ ನಂತರ ಒಂದು ಅಣ್ಣ ತಮ್ಮಂದ್ರು ಜಗಳ ಆಡ್ಕೊಂಡು ಬೇರೆ ಬೇರೆ ಆದಂತ ಒಂದು ಸಂದರ್ಭದಲ್ಲಿ ಆ ಒಂದು ಕಾರಣಕ್ಕೋಸ್ಕರ ಇವರು ಬೇರೆ ಒಂದು ಮನೆ ಬಿಟ್ಟು ಬೇರೆ ಕಡೆ ಬಂದರು ಸ್ನೇಹಿತರೆ ಇವರು ಇವರ ಜವಾಬ್ದಾರಿಯನ್ನು ಯಾರು ಕೂಡ ಅಣ್ಣ ತಮ್ಮಂದರು ಯಾರು ತೆಗೆದುಕೊಳ್ಳಿಲ್ಲ ಅಂತೆ ಹಾಗಾಗಿ ಒಂದು ಜ ಒಂದು ಜಾತಕ ಸರಿ ಇಲ್ಲ ಅಂದರೆ ಬಂದು ಬಂದಂಥ ಗಂಡುಗಳೆಲ್ಲ ಜಾತಕ ಸರಿ ಇಲ್ಲ ಅಂತ ಹೋಗ್ತಾ ಇದ್ರಂತೆ ಆ ಒಂದು ಎಲ್ಲ ಮನಸ್ಸಿಗೆ ಒಂದು ನೋವು ಮಾಡಿಕೊಂಡು ಬೇರೆ ಕಡೆ ಒಂದು ಜಾಬ್ ಅಂದ ತಗೊಂಡು ಅಲ್ಲಿ ಹೋದ್ರಂತೆ ಸ್ನೇಹಿತರೆ ಇವರು ನೋಡಿ ಹಾಗಾಗಿ ಇನ್ನೂ ಕೂಡ ಮದುವೆ ಆಗಿಲ್ಲ ಜಾತಕ ಸರಿ ಇಲ್ಲ ಅಂತ ಒಂದು ಹೇಳ್ತಾ ಇದ್ರು ಹಾಗಾಗಿ ಇನ್ನು ಮದುವೆ ಆಗಲಿಲ್ಲ ಹಾಗಾಗಿ ನಾ ಬೇರೆ ಕಡೆ ಕೆಲಸಕ್ಕೆ ಬಂದೆ ಅಂತ ಈ ಒಂದು ಮಾಹಿತಿಯಲ್ಲಿ ಆ ಮಾಹಿತಿನ ಒಂದು ಸತ್ಯವನ್ನು ಹೇಳಿದ್ದಾರೆ ಇವರು ನೋಡಿ ಬರಬೇಕು ಗೆಳೆಯಬೇಕು ಯಾವ ರೀತಿ ಇರಬೇಕಂದ್ರೆ ಮೊದಲನೇದಾಗಿ ಜ್ಞಾನ ಇರಬೇಕು ಸಣ್ಣ ಪುಟ್ಟ ಅವರಿಗೆ ಕೆಲಸ ಇರಬೇಕು ಕುಡಿತ ಏನಾದರೆ ಕಮ್ಮಿ ಇರಬೇಕು ನೋಡಿ ಇವರ ಒಂದು ಮಾತಿಗೆ ಗೌರವ ಕೊಡುವಂತಹ ವ್ಯಕ್ತಿಯಾಗಿ ಿರ್ಬೇಕು ದಿನಾಲೂ ತೃಪ್ತಿ ಪಡಿಸುವಂತ ಗೆಳೆಯಾಗಿರ್ಬೇಕಂತ ಈ ಒಂದು ವರನ ಬಗ್ಗೆ ಮಾಹಿತಿಯನ್ನ ಹೇಳಿದ್ದಾರೆ ಸ್ನೇಹಿತರೆ ನೋಡಿ ಮಾಹಿತಿಗೆ ಬರುದಾದ್ರೆ ಇವ್ರದ್ದು ಈಗಿದೆ ನೋಡಿ ಹೆಸ್ರು ಬಂದು ಆರ್ ರತ್ನ ಅಂತ ತಂದೆ ಹೆಸರು ರಾಜಪ್ಪ ತಾಯಿ ನಾಗಮ್ಮ ಅಂತ ಹೇಳಿದ್ದಾರೆ ಟೂರಿಸ್ಟ್ ಪ್ಲೇಸ್ಗಳಿಗೆ ಇವರು ನೋಡೋಕೆ ಹೋಗೋದು ಅಂದರೆ ತುಂಬ ಇಷ್ಟ ಅಂತ ಇವರಿಗೆ ಜೊತೆಗೆ ಶಾಪಿಂಗ್ ಕೂಡ ತುಂಬ ಇಷ್ಟ ಅಂತ ಹೇಳ್ಕೊಂಡಿದ್ದಾರೆ ಕೆಲವೊಂದು ಐಟಮ್ಸ್ಗಳನ್ನ ಅಂದರೆ ಡಿಸೈನ್ ಐಟಮ್ಸ್ಗಳನ್ನ ರೆಡಿ ಮಾಡೋದಕ್ಕೆ ಶಾಪಿಂಗ್ ಮಾಡ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ ಸ್ನೇಹಿತರೆ ಅದು ಇವರ ಒಂದು ಆಗಿದೆ ಇವರು ಆಸ್ತಿ ಬಂದು ಎರಡು ಬೆಡ್ರೂಮ್ ಇರುವಂಥ ಮನೆ ಇದೆ ಆವಾಗಲೇ ನಿಮಗೆ ತೋರಿಸಿದಂಗೆ ಎರಡು ಬೆಡ್ರೂಮ್ ಇರುವಂಥ ಮನೆ ಇದೆ ಜೊತೆಗೆ ರೀಸೆಂಟ್ ಆಗಿ ಒಂದು ಸೆಕೆಂಡ್ಸ್ನಲ್ಲಿ ಕಾರನ್ನು ತೆಗೆದುಕೊಂಡಿದ್ದಾರೆ ಇವರು ನೂರ ಐವತ್ತು ಗ್ರಾಮ್ ಚಿನ್ನದ ಒಡವೆಗಳನ್ನು ಮಾಡಿಸ್ಕೊಂಡಿದ್ದಾರೆ ಒಂದು ಹತ್ತು ಲಕ್ಷ ಪ್ರಾಣವನ್ನು ಬ್ಯಾಂಕ್ನಲ್ಲಿ ಇಟ್ಕೊಂಡಿದ್ದಾರೆ ಅಂತ ಸ್ನೇಹಿತರೆ ನೋಡಿ ಇವರು ಬಂದು ಕೊಪ್ಪಳ ವರ್ಕ್ ಬಂದು ಬೆಂಗಳೂರಿನಲ್ಲಿ ವರ್ಕ್ ಮಾಡ್ತಾ ಇದ್ರೆ ಇವರು ಎತ್ತರ ಬಂದು ನೂರ ಐವತ್ತೆಂಟು ತೂಕ ಬಂದು ಅರವತ್ತೆಂಟು ಈಗ ಮೂವತ್ತ್ ಮೂರರ ಒಂದು ವಯದಲ್ಲಿ ಇವರಿಗೆ ನಡೀತಾ ಇರುವುದಾಗಿ ನಮಗೆ ಮಾಹಿತಿಯಲ್ಲಿ ಹೇಳಿದ್ದಾರೆ ನೋಡಿ ಸ್ನೇಹಿತರೆ ಇವರು ಕೊಟ್ಟಂಥ ಮಾಹಿತಿ ನಿಮಗೆ ಓಕೆ ಅನಿಸಿದರೆ ಆ ಒಂದು ಲೈಕನ್ನು ಮಾಡಿ ನನಗೆ ಓಕೆ ಅನಿಸಿದೆ ಕಂಪ್ಲೀಟಾಗಿ ನನಗೆ ಇವ್ರನ್ನ ಸಂಪರ್ಕ ಮಾಡಬೇಕಂತ ನಿಮ್ಗೆ ಅನಿಸಿದರೆ ನಿಮ್ಮ ಅಭಿಪ್ರಾಯವನ್ನು ನೀವು ಧಾರಾಳವಾಗಿ ಶೇರ್ ಮಾಡ್ಬೋದು ಸ್ನೇಹಿತರೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಎಲ್ಲ ಕಮೆಂಟ್ಗಳನ್ನು ಚೆಕ್ ಮಾಡ್ತಾರೆ ಚೆಕ್ ಮಾಡಿ ಇಷ್ಟ ಆದವ್ರಿಗೆ ರಿಪ್ಲೈನ ಕೊಡ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ನಿಮಗೆ ಇಷ್ಟ ಇದ್ದರೆ ಕಮೆಂಟ್ ಮಾಡಿಲ್ಲ ಅಂದರೆ ಬೇಡ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ ನಮಸ್ಕಾರ